ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಾಣಂತಿಯರ ಮದ್ದು ತೋರಿಸ್ತಿದ್ದೇನೆ. ಇದಕ್ಕೆ ಮೂರು ಗಡಿ ತೆಂಗಿನಕಾಯಿ, ಅಂದರೆ ಮೂರು ಹೋಳು ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ. ಮತ್ತು ಇಲ್ಲಿ ಒಂದು ಕೆ ಜಿ ಈರುಳ್ಳಿಯನ್ನು ಒಂದೇ ಸಮನೆ ಸಣ್ಣ ಸಣ್ಣ ಕೊಯ್ದಿಟ್ಟಿದ್ದೇನೆ. ಮತ್ತು ಕಾಲು ಕೆ ಜಿ ಬೆಲ್ಲ, ಮತ್ತು ಒಂದು 200 ಗ್ರಾಮ್ ಬಾದಾಮಿ, 200 ಗ್ರಾಮ್ ಗೋಡಂಬಿ, ಮತ್ತು ತುಪ್ಪ ಆ ಬಾಟ್ಲಲ್ಲಿ ಫುಲ್ ಬೇಕು. ಮತ್ತು ಒಂದು ಲೀಟ್ರ್ ತೆಂಗಿನೆಣ್ಣೆ ಬೇಕು ಹುರಿಲಿಕ್ಕೆ. ಮತ್ತು 1/2 ಕೆಜಿ ಅವಲಕ್ಕಿ, ಬೆಳ್ಳುಳ್ಳಿ. ಇಲ್ಲಿ ನಾವು ಫಸ್ಟಿಗೆ ಗ್ಯಾಸಲ್ಲಿ ಒಂದು ಪ್ಯಾನ್ ಇಟ್ಟು ಎಣ್ಣೆ ಕಾಯಿಸುವ. ಎಣ್ಣೆ ಕಾಯ್ತಿರಬೇಕಾದ್ರೆ 1 ಕೆಜಿ ಈರುಳ್ಳಿಯನ್ನು 2 ಸತಿ ಚಂದ ಮಾಡಿ ಹುರ್ಕೊಳ್ಬೇಕು. ಅದು ಕರಂಚಬಾರ್ದು, ಸ್ವಲ್ಪ ಕೆಂಬಣ್ಣ ಬರುವ ತನಕ ಹುರ್ಕೊಳ್ಬೇಕು. ಇಲ್ಲಿ ಮೀಡಿಯಮ್ ಪಾತ್ರೆ ಇತ್ತು, ಹಾಗಾಗಿ 2 ಸತಿ ಹುರಿತಿದ್ದೇವೆ. ಇಲ್ಲದೇ ನೀವು ಬೇಕಾದ್ರೆ 1 ಸತಿ 2 ಲೀಟರ್ ಎಣ್ಣೆ ಹಾಕಿ 1 ಸತಿ ಹುರಿದು ತೆಗೆದಿಟ್ಕೊಳ್ಬೋದು. ಸಾಧಾರಣ ಎಣ್ಣೆ ಚಂದ ಕಾಯ್ತಿರ್ಬೇಕಾದ್ರೆ ಈರುಳ್ಳಿ ಹಾಕಬೇಕು, ಅಂದರೆ ನೋಡ್ತಾ ಇರಬೇಕು, ಅದು ಬೇಗ ಕರಂಚುತ್ತದೆ. ಹಾಗಾಗಿ ಸಾಧಾರಣ ಕೆಂಪು ಬಣ್ಣ ಬಂದ ಮೇಲೆ ತೆಗೆದಿಡ್ಬೋದು. ನೆಕ್ಸ್ಟ್ ಇದಾದ ಮೇಲೆ 1/2 ಕೆಜಿ ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಸಾದಾ ಕೆಂಪಾದ ಗುಳೆ ಎತ್ತಿಡಬೇಕು. ನೆಕ್ಸ್ಟ್ ಅದೇ ಕಾದ ಎಣ್ಣೆಗೆ ಅವಲಕ್ಕಿ. ನಾನಿಲ್ಲಿ ದಪ್ಪ ಅವಲಕ್ಕಿ ಅಲ್ಲ, ಪೇಪರ್ ಅವಲಕ್ಕಿ ತಗೊಂಡಿದ್ದೇನೆ. ಅವಲಕ್ಕಿ ಚಂದ ಮಾಡಿ ಕಾಯಿಸ್ಕೊಳ್ಬೇಕು, ಅದು ತೀರಾ ಕಾಯಬೇಕಂತೇನಿಲ್ಲ. ಮತ್ತು ತೆಗೆದಿಟ್ಟ 3 ಗಡಿ ಹಸಿ ತೆಂಗಿನಕಾಯನ್ನು ಚಂದ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದು ಸಹ ಕೆಂಬಣ್ಣ ಬರೋ ತನಕ ಹುರಿದು ತೆಗೆದಿಟ್ಕೊಳ್ಬೇಕು. ಇದೇ ಹೀಗೆ ದ್ರಾಕ್ಷಿ, ಗೋಡಂಬಿ ಎಲ್ಲ ಹುರಿದು ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ನಾವು ಇಲ್ಲಿ ಕೊತ್ತಂಬರಿ, ಜೀರಿಗೆ, ಓಂ ಕಾಳು ಇದನ್ನೆಲ್ಲ ಚಂದ ಮಾಡಿ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ಬೇಕು. ನೆಕ್ಸ್ಟ್ ಮಿಕ್ಸಿ ಮಾಡಿ ಪುಡಿ ಮಾಡಬೇಕು. ಲಾಸ್ಟಿಗೆ ಬೇಕಾಗ್ತದೆ, ನಾನಿಲ್ಲಿ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ. ಇದು ತುಂಬ ಮದ್ದು, ತುಂಬ ಹೀಟ್. ಮಗುಗೆ ಜಾಸ್ತಿ ಮೋಷನ್ ಪ್ರಾಬ್ಲಮ್ ಆಗ್ತದೆ, ಮೋಷನ್ ಬರುವುದಿಲ್ಲ, ಹೊಟ್ಟೆ ಉಬ್ಬರಿಸಿದಾಗೆ ಆಗ್ತದೆ. ಆದರೆ ಬಾಣಂತಿಯರಿಗೆ ಇದು ತುಂಬ ಒಳ್ಳೆಯದು, ಜೀವಕ್ಕೆ ತಿನ್ನಬೇಕು ಹೇಳ್ತಾರೆ ಮದ್ದು. ಈ ಟೈಮಲ್ಲಿ ಗಂಜಿ, ಮೆತ್ತೆ ಗಂಜಿ, ಕೊತ್ತಂಬರಿ ಗಂಜಿ ಮಾಡ್ತಾರೆ ಸ್ವಲ್ಪ ತಂಪು ಮಾಡಲಿಕ್ಕೆ. ನಾನಿಲ್ಲಿ ಎಲ್ಲವನ್ನು ಚಂದ ಮಾಡಿ ಹುರಿದು ಒಂದು ಪಾತ್ರೆಗೆ ತೆಗೆದಿಟ್ಟಿದ್ದೇನೆ. ಮಾಡುವುದು
ಒಂದರಂತೆ ನಾವೆಲ್ಲ ಸಗಣಿ ಹುದ್ದು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಿದ್ದೇವೆ. ಇಲ್ಲಿ ಎಲ್ಲ ತೆಗೆದು ಹುರಿದಿಟ್ಟಾಗಿದೆ. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಬೆಲ್ಲ, ಅಂದರೆ 1/2 ಕೆಜಿ ಬೆಲ್ಲ ಹಾಕಿ ಚಂದ ಕರಗಿಸ್ಬೇಕು, ಅದು ಕರಗೋ ತನಕ. ನೆಕ್ಸ್ಟ್ ನಾವು ಪುಡಿ ಮಾಡಿಟ್ಟಿರ್ತೇವೆ, ಕೊತ್ತಂಬರಿ, ಜೀರಿಗೆ, ಓಂ ಕಾಳು ಎಲ್ಲ ಹಾಕಿ, ಸಾಮಾನೆಲ್ಲ ಹಾಕಿ, ಸ್ವಲ್ಪ ಸ್ವಲ್ಪ ಸಾಮಾನು ಹಾಕಿರೋದು, ಸಾಸಿವೆ ಎಲ್ಲ ಹಾಕಿರುವಂಥ ಪೌಡರನ್ನು ಆ ಬೆಲ್ಲದ ಮಿಶ್ರಣಕ್ಕೆ ಹಾಕಿ ಚಂದ ಮಾಡಿ ಕಲಸಬೇಕು. ಅದು ಕಲಸಿ ಒಂದು ಹದಕ್ಕೆ ಬಂದ ಮೇಲೆ ಇಲ್ಲಿ ನಾವು ಹುರಿದಿಟ್ಕೊಳ್ಳೋದನ್ನೆಲ್ಲ ಅದಕ್ಕೆ ಹಾಕಿದರೆ, ಮತ್ತು ಲಾಸ್ಟಿಗೆ ಸ್ವಲ್ಪ ತುಪ್ಪ ಹಾಕಿ ಚಂದ ಮಾಡಿ ಕಲಸಿದರೆ ಮದ್ದು ರೆಡಿ ಆಗ್ತದೆ. ತುಂಬ ಟೇಸ್ಟಾಗಿರ್ತದೆ, ಸ್ವೀಟ್ ಸ್ವೀಟಾಗಿ. ಗೋಡಂಬಿ, ಬಾದಾಮಿ, ನಿಮಗೆ ಯಾವ ಡ್ರೈ ಫ್ರೂಟ್ಸು ಎಕ್ಸ್ಟ್ರಾ ಬೇಕಾದರೆ ಹಾಕ್ಕೊಳ್ಬೋದು. ಇದೇ ಪುಡಿ, ಇದು ಪುಡಿ ಎಲ್ಲ, ಕೊತ್ತಂಬರಿ, ಜೀರಿಗೆ, ಓಂ ಕಾಳು. ಫಸ್ಟಿಗೆ ನಾವು ಬಾಣಂತಿ ಮದ್ದು ಮಾಡಬೇಕಾದ್ರೆ ಆ ಇದನ್ನೆಲ್ಲ ಚಂದ ಮಾಡಿ ಬಿಸಿಲಲ್ಲಿ ಒಣಗಿಸ್ಬೇಕು. ಬೆಳ್ಳುಳ್ಳಿ ಮದ್ದಾಗಲಿ, ಶುಂಠಿ ಮದ್ದಾಗಲಿ, ಅದಕ್ಕೆ ಬೇಕಾಗೋ ಸಾಮಾನನ್ನೆಲ್ಲ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿ ಪುಡಿ ಮಾಡಿಟ್ಕೊಳ್ಬೇಕು. ಮಾಡಿಟ್ಕೊಂಡಿದ್ದೆ ನಾನೇನು ಆಲ್ರೆಡಿ. ಇದಕ್ಕೆ ಹಾಕಿ ಚಂದ ಮಾಡಿ ಕಲಸಿದರೆ ಬಾಣಂತಿಯರ ಮದ್ದು ರೆಡಿ ಆಗ್ತದೆ. ಫ್ರೆಂಡ್ಸ್, ನೀವು ಸೊಮ್ಮೆ ಟ್ರೈ ಮಾಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಬಾಣಂತಿಯ ಮದ್ದು ಇದಾಗಿದೆ ಫ್ರೆಂಡ್ಸ್. ತನ್ನ ದಿನ ಬೆಳಿಗ್ಗೆ ಬಾಣಂತಿಯರಿಗೆ ಬರೀ ಹೊಟ್ಟೆಯಲ್ಲಿ, ಮತ್ತು ರಾತ್ರಿ ಒಮ್ಮೆ ಬರೀ ಹೊಟ್ಟೆಯಲ್ಲಿ ಕೊಡ್ತಾರೆ. ಇದನ್ನೆಷ್ಟು ದಿನ ಸಹ ಸ್ಟೋರೇಜ್ ಮಾಡಿ ಇಟ್ಕೊಳ್ಬೋದು, ಏನು ಆಗೋದಿಲ್ಲ. ಮತ್ತು ಬಿಸಿ ಮಾಡಬೇಕಂತಿಲ್ಲ ಬೇರೆ ದಿನ, ಹಾಗೆ ಕೊಡ್ತಾರೆ. ಯಾರೆಲ್ಲ ಸ್ವೀಟ್ ತಿಂತಾರೆ ಅವರಿಗೆ ಇದು ಇಷ್ಟ ಆಗ್ತದೆ. ಉಂಡೆ ಥರ ಮಾಡಿ ಲಡ್ಡು ಥರ ಸಹ ತಿನ್ಕೊಳ್ಬೋದು. ನನಗಂತೂ ತುಂಬ ಇಷ್ಟ ಇದು, ಬಟ್ ತುಂಬ ಹೀಟ್ ಮಾತ್ರ ತುಂಬ. ನಿಮಗೆ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ. ಬಾಯ್ ಫ್ರೆಂಡ್ಸ್.